ಭಯ ಶುರುವಾಗಿರೋದು ಅವರಿಗೆ. ಯಾಕೆ ಮೋದಿಯವ್ರನ್ನ ಯಾಕೆ ಕರೆಸ್ತಾರೆ ಪದೇ ಪದೇ ವಾರಕ್ಕೂ ಸರಿ ವೈದ್ಯದಿಂದ ಅಲ್ವಾ? ಶಾ ಯಾಕೆ ಕರೆಸ್ತಾ ಇದ್ದಾರೆ, ನಡ್ಡಾ ಯಾಕೆ ಕರೆಸ್ತಾ ಇದ್ದಾರೆ ವೈದ್ಯದಿಂದ ಅಲ್ವಾ? ಭಯ ಶುರುವಾಗಿರೋದು ಅವ್ರಿಗೆ. ರಾಹುಲ್ ಗಾಂಧಿ ನಿಮ್ಮ ಕಾಂಗ್ರೆಸ್ ಹತ್ರ ಲೀಡರ್ಗಳಿಲ್ಲ, ಅವ್ರು ಯಾರು ರಾಹುಲ್ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲೆಲ್ಲಿ ಬರ್ತಾರೆ ಅಲ್ಲೆಲ್ಲಿ ಸೋಲ್ತಾ ಇದ್ರೆ ಹಂಗಾಗಿ ಅವ್ರು ಕರೀತಾ ಇಲ್ಲ. ನಮ್ಮ ಲೀಡರ್ನ ಟೀಕೆ ಮಾಡ್ತಾರೆ ಎಲ್ಲ ಎಲ್ಲ ರಾಜ್ಯಗಳಲ್ಲಿ ಇವರೇ ಇದ್ದಾರೆ, ಬಿ ಜೆ ಪಿಯವರೇ ಇದ್ದಾರೆ ಸರ್. ಈ ಕಡೆ ಸರ್ ಎಷ್ಟು ರಾಜ್ಯಗಳಲ್ಲಿ ಇರೋದು ಬಿ ಜೆ ಪಿಯವರು? ಪಂಜಾಬ್ನಲ್ಲಿ ಇಲ್ಲ, ಇದರಲ್ಲಿಲ್ಲ, ಹರಿಯಾಣದಲ್ಲೂ ಕೂಡ ಅವರು ಬರೋಕ್ಕಾಗಲಿಲ್ಲ, ಡೆಲ್ಲಿನಲ್ಲಿ ಇಲ್ಲ, ಬಿಹಾರ್ನಲ್ಲಿಲ್ಲ, ರಾಜಸ್ಥಾನದಲ್ಲಿ ಇಲ್ಲ, ತೆಲಂಗಾಣದಲ್ಲಿ ಇಲ್ಲ, ಆಂಧ್ರ ಪ್ರದೇಶದಲ್ಲಿ ಇಲ್ಲ, ವೆಸ್ಟ್ ಬೆಂಗಾಲ್ ಕೇರಳದಲ್ಲಿ ಇಲ್ಲ, ಎಲ್ಲ ರಾಜ್ಯಗಳಲ್ಲಿ ಅವರೇ ಇದ್ದಾರ? ಗೊತ್ತಾಯ್ತೇನಪ್ಪ, ಯು ಪಿ ಇದು ಗುಜರಾತ್ ಎಲ್ಲ ಪ್ರಜಾಪ್ರಭುತ್ವದಲ್ಲಿ ಎಲ್ಲ ರಾಜ್ಯಗಳಲ್ಲೂ ಮೋದಿಯವರೇ ಇದ್ದಾರ? ಮೋದಿ ರಾಜ್ಯಕ್ಕೆ ಬಂದರೆ ಕಾಂಗ್ರೆಸ್ನವ್ರಿಗೆ ಭಯ ಗರ್ಜಿಸ್ತಾರೆ ಅಂತ ಅಶೋಕ್ ಅದೇ ಈಗ ಹೇಳ್ತಲ್ಲ ಉತ್ತರ. ಭಯ ಇರೋದು ಅವ್ರಿಗೆ ಯಾಕಂತಂದರೆ ಭ್ರಷ್ಟಾಚಾರ ಮಾಡಿಬಿಟ್ಟಿದ್ದಾರೆ, ದುರಾಡಳಿತ ಮಾಡಿದ್ದಾರೆ, ಜನವಿರೋಧಿ ಕೆಲಸ ಮಾಡಿದ್ದಾರೆ. ಇವತ್ತು ಭ್ರಷ್ಟಾಚಾರ ಇದೆಯಲ್ಲ, ಮುಗಿದುಬಿಟ್ಟಿದ್ದಾರೆ, ಜನರು ಮಾತಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಈ ಸರ್ಕಾರದಲ್ಲಿ ಬುದ್ಧಿಲ್ಲದೆ ಏನು ಕೆಲಸ ನಡೆಯಲ್ಲ ಅಂತೇಳಿ ಜನ ಮಾತಾಡೋಕ್ಕೆ ಶುರು ಮಾಡ್ತಾರೆ. ಇವತ್ತಿನವರಿಗೆ ಒಂದು ಮನೆ ಕೊಡೋಕ್ಕಾಗಿಲ್ಲ ಗೊತ್ತಾ ನಿಮಗೆ? ಒಂದು ಮನೆ ಕೊಡೋಕ್ಕಾಗಿಲ್ಲ ಇವ್ರ ಕೈನಲ್ಲಿ. ಇವರು ಜನಪರವಾದ ಕೆಲಸ ಮಾಡ್ತಾರೆ, ಜನ ಇವತ್ತು ಆಕ್ರೋಶವಾಗಿದ್ದಾರೆ, ಎಲೆಕ್ಷನ್ ಬರಲಿ ಅಂತ ಕಾಯ್ತಾ ಇದ್ದಾರೆ. ಕಾಂಗ್ರೆಸ್ ಘೋಷಿಸುವಂಥ ಪಾರ್ಟಿಗಳು ಒಂದು ಚುಟ್ಟಿ ತೊಂದರೆ ಇನ್ನೊಂದು ಚುಟ್ಟಿ ಫ್ರೀ ಅನ್ನೋಂಥ ಹೇಳಿಕೆಯನ್ನು ಕುಮಾರಸ್ವಾಮಿ ಕುಮಾರಸ್ವಾಮಿ ಬಗ್ಗೆ ಮಾತಾಡೋಣ. ಕುಮಾರಸ್ವಾಮಿ ಬರೀ ಇದೆಲ್ಲ ಬಿಟ್ಟು ಸುಳ್ಳುಗಳಿ ಇಲ್ಲಿ ಎಷ್ಟು ಇಲ್ಲಿ ಇಲ್ಲಿ ಇದ್ವೇ ಅಲ್ಲ ಇದು ಬಿಜೆಪಿ ಈ ಕಡೆ ಗುಲ್ಬರ್ಗಾ ಡಿವಿಷನ್ನಲ್ಲಿ ಮುಂಬೈ ಕರ್ನಾಟಕದಲ್ಲಿ ಅವರೆಲ್ಲ ಏನಿಲ್ಲ ಅವರು.